ನಮಸ್ಕಾರ ವೀಕ್ಷಕರೇ ಮಹರ್ಷಿ ದಾರಿದೀಪ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಚೈತ್ರ ವೀಕ್ಷಕರ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ವಾಸ್ತು ನಾವು ಯಾವುದೇ ಕೆಲಸ ಮಾಡಬೇಕಾದ್ರೂ ಕೂಡ ನಾವು ಇರುವಂತಹ ಸ್ಥಳ ತುಂಬಾ ಮುಖ್ಯ ಆಗುತ್ತೆ ಸ್ಥಳ ದೋಷ ಇದ್ರೆ ನಮ್ಮ ಜೀವನದಲ್ಲಿ ಯಶಸ್ಸು ಅನ್ನೋದು ಸಿಗೋದೇ ಇಲ್ಲ ನಾವು ಯಾವುದೇ ಕೆಲಸದಲ್ಲಿ ಪ್ರಯತ್ನ ಪಟ್ಟರು ಕೂಡ ಅದರಲ್ಲಿ ಫೇಲ್ಯೂರ್ ಅನ್ನ ಕಾಣ್ತಾ ಇರ್ತೀವಿ ಸಾಕಷ್ಟು ಜನ ಹೊಸ ಮನೆಯನ್ನ ಕಟ್ಟಿಸ್ಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ ಹೊಸ ಮನೆಯನ್ನ ಕಟ್ಟಿಸ್ಬೇಕಾದ್ರೆ ಯಾವ ರೀತಿಯ ವಾಸ್ತುವನ್ನು ನಾವು ನೋಡ್ಬೇಕಾಗುತ್ತೆ ಹಾಗೆ ಬರೀ ಮನೆಗೆ ಮಾತ್ರ ವಾಸ್ತು ನೋಡಬೇಕಾ ಅಥವಾ ಜಾಗ ಕೂಡ ವಾಸ್ತುವನ್ನ ನೋಡಬೇಕಾ ಇದೆಲ್ಲವನ್ನ ತಿಳಿಸ್ಕೊಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಭಾರತೀಯ ಸಂಪ್ರದಾಯ ಟ್ರಸ್ಟ್ನ ಸಂಸ್ಥಾಪಕರು ಪ್ರತ್ಯಂಗಿರಾ ದೇವಿ ಆರಾಧಕರಾದ ಡಾಕ್ಟರ್ ಮಹರ್ಷಿ ಗುರುಜಿ ಅವರು ಬನ್ನಿ ಕಾರ್ಯಕ್ರಮಕ್ಕೆ ಅವರನ್ನ ಸ್ವಾಗತ ಮಾಡೋಣ ಗುರುಜಿ ಕಾರ್ಯಕ್ರಮಕ್ಕೆ ಸ್ವಾಗತ ಗುರುಜಿ ಆಕಾಶಾತ್ ಪತಿತಂ ತೋಯಿಂ ಸಾಗರಂ ಸರ್ವ ದೇವ ನಮಸ್ಕಾರಂ ಕೇಶವಂ ಪ್ರತಿಗಚ್ಚತಿ ಹರಿ ಶ್ರೀನಿವಾಸ ಎಲ್ಲರಿಗೂ ಸಹ ನಮಸ್ಕಾರಗಳು ಗುರುಜಿ ಸಾಕಷ್ಟು ಜನಕ್ಕೆ ಹೊಸ ಮನೆಯನ್ನ ಕಟ್ಟಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ ಆದ್ರೆ ಒಂದು ಗೊಂದಲ ಇರುತ್ತೆ ನಾವು ಕಟ್ಟಬೇಕಾದ್ರೆ ವಾಸ್ತು ಬಗ್ಗೆ ಗಮನವನ್ನ ಕೊಡಬೇಕಾ ಕೊಡಬಾರ್ದ ಅಂತ ಸಾಕಷ್ಟು ಜನ ವಾಸ್ತು ಗಿಸ್ತು ನೋಡಲ್ಲ ಆದ್ರೆ ಇನ್ನೂ ಸಾಕಷ್ಟು ಜನ ವಾಸ್ತುವನ್ನ ನೋಡೇ ನೋಡ್ತಾರೆ ವಾಸ್ತು ಅನ್ನೋದು ನಮ್ಮ ಜೀವನದಲ್ಲಿ ಯಾಕೆ ಇಷ್ಟು ಮಹತ್ವ ಅದ್ರ ಮಹತ್ವ ಏನು ಅನ್ನೋದ್ರ ಬಗ್ಗೆ ನೋಡಿ ಸಾಮಾನ್ಯವಾಗಿ ಮಹತ್ವ ಅನ್ನೋದಕ್ಕಿಂತ ಇವತ್ತಿನ ಮಟ್ಟಿಗೆ ನಾವು ಯಾವುದೇ ಒಂದು ವಿಚಾರದಲ್ಲಿ ಅಭಿವೃದ್ಧಿ ಆಗಬೇಕು ಮತ್ತು ಕೆಲಸ ಕಾರ್ಯಗಳಲ್ಲಿ ಇಲ್ಲ ಮತ್ತು ಹಣಕಾಸಿನ ವಿಚಾರದಲ್ಲಿ ಏನು ಸಮಸ್ಯೆಗಳು ಇದೆ ಅಂತ ಹೇಳಿದ್ರೆ ಪ್ರಮುಖವಾಗಿ ವಾಸ್ತುನೂ ನಾವು ವಾಸವಾಗಿರುವಂತಹ ಜಾಗವೂ ಅದರ ಪರಿಣಾಮ ಬೀಳುವಂಥದ್ದಿರುತ್ತೆ ಅದಕ್ಕೆ ಹೆಚ್ಚಿನ ಮಟ್ಟಿಗೆ ಮಹತ್ವವನ್ನು ಕೊಡುವಂಥದ್ದಿರುತ್ತೆ ಇವತ್ತು ಯಾವುದೋ ಒಂದು ಬಾಡಿಗೆ ಮನೆಯೋ ಅಥವಾ ಸ್ವಂತ ಮನೆ ಕಟ್ಟಿಕೊಂಡು ಹೋದ ಮೇಲೆ ಅಲ್ಲಿ ಸಮಸ್ಯೆಗಳು ಪ್ರಾರಂಭ ಇದೆ ಅದು ಆರೋಗ್ಯದ ಮೇಲೆ ಆಗಬಹುದು ಅಥವಾ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಉಂಟಾಗುವಂಥದ್ದಾಗಲಿ ಅಥವಾ ಕಲಹಗಳಿಗೆ ಸಂಬಂಧಪಟ್ಟಂಥದ್ದು ಗಂಡ ಹೆಂಡತಿ ಆಗ್ಬೋದು ಕುಟುಂಬ ಕೌಟುಂಬಿಕ ಕಲಹಗಳು ಇವೆಲ್ಲವೂ ವಾಸ್ತು ಸರಿ ಇಲ್ಲದಂತಹ ಒಂದು ಪಕ್ಷದಲ್ಲೇನೂ ಸಮಸ್ಯೆಗಳು ಎದುರಾಗುವಂಥದ್ದು ಇರುತ್ತೆ ಅದಕ್ಕೆ ನಾವು ಯಾವಾಗಲೂ ಅಷ್ಟೇ ಮನೆಯನ್ನು ಕಟ್ಟಬೇಕಾದರೆ ಎಷ್ಟು ವಾಸ್ತು ಪ್ರಕಾರವಾಗಿ ನಾವು ಕಟ್ತಾಯಿದ್ದೀವಿ ಎಷ್ಟು ಅಳತೆಯನ್ನು ನಾವು ಅಳತೆಗೆ ಯಾವ ರೀತಿ ಮನೆಯನ್ನು ಕಟ್ಟಬೇಕು ಯಾವ ಆಯವನ್ನು ಹಾಕಬೇಕು ಇವನ್ನೆಲ್ಲವನ್ನು ತಿಳ್ಕೊಬೇಕು ಯಾವುದಾದ್ರೂ ಒಂದು ಸರಿಯಾಗಿಲ್ಲ ಅಂದ್ರೇ ಅದರದೇ ಆದಂಥ ಪರಿಣಾಮ ಅದರದೇ ಆದಂತಹ ತೊಂದರೆಗಳು ಉಂಟೆ ಇರುತ್ತೆ ನೋಡಿ ಸಾಮಾನ್ಯವಾಗಿ ಗಮನಿಸಬಹುದು ಈ ಶ್ವಾನಾಯದಲ್ಲಿ ಏನಾದರೂ ಮನೆಯನ್ನು ಕಟ್ಟಿ ನೀವೇನಾದರೂ ಈ ದಕ್ಷಿಣಕ್ಕೆ ಏನಾದರೂ ಎಂಟ್ರೆನ್ಸ್ ಇದ್ದು ನೀವೇನು ಪೂರ್ವ ಆಗ್ನೇಯಕ್ಕೆ ಏನಾದರೂ ಬಾಗಿಲಟ್ಟಿದ್ದರೆ ಯಾವಾಗಲೂ ಅಷ್ಟೇ ನೋಡಿ ಕಲಹಗಳು ಜಾಸ್ತಿ ಆಗ್ತಾ ಇರುತ್ತೆ ಮತ್ತು ಅದರ ಜೊತೆಗೆ ಆರೋಗ್ಯದ ಸಮಸ್ಯೆಗಳು ಭಾಳಷ್ಟು ಬರ್ತಾ ಇರುತ್ತೆ ಪದೇ ಪದೇ ಅನಾರೋಗ್ಯ ಉಂಟಾಗ್ತಾ ಇರುತ್ತೆ ಖರ್ಚುಗಳು ಜಾಸ್ತಿ ಆಗ್ತಾ ಇರುತ್ತೆ ಅದೇ ನೋಡಿ ಈ ಕೆಲವೊಂದು ಹಾಯಗಳಲ್ಲಿ ಋಷುಭಾಯ ಮತ್ತು ಗಜಾಯ ಧ್ವಜಾಯ ಬಹಳ ಶ್ರೇಷ್ಠವಾದಂಥ ಹಾಯಗಳು ಅಂತ ಹೇಳ್ತೀವಿ ಅದರಲ್ಲಿ ಕಾಕಾಯ ಅನ್ನುವಂಥದ್ದು ಏನಾಗುತ್ತೆ ಅಂತ ಹೇಳಿದ್ರೆ ತದ್ವಿರುದ್ಧವಾಗಿ ಅದೇ ನೋಡಿ ಕಾಕಾಯ ಏನಾದರೂ ಇದ್ದು ಪೂರ್ವದ ಆಗ್ನೇಯಕ್ಕಿದ್ರೆ ಕೋರ್ಟ್ ಕಚೇರಿಗಳು ಜಾಸ್ತಿ ಕ ಸಮಸ್ಯೆಗಳು ಬರುತ್ತೆ ಅದೇ ಕಾಕಾಯದಲ್ಲಿ ನೀವೇನಾದರೂ ವಾಯುವ್ಯ ಅಂದರೆ ವಾಯುವ್ಯ ಕಡೆ ಬರುತ್ತೆ ಅಂತ ಹೇಳಿದ್ರೆ ನಾರ್ತ್ ವೆಸ್ಟ್ ಕಾರ್ನರ್ ಏನಾದರೂ ಅಂತ ಹೇಳಿದೆ ಎಂಟ್ರೆನ್ಸ್ ಏನಾದರೂ ಇಟ್ಟರೆ ಅಲ್ಲಿನೂ ಸಹ ಉತ್ತರ ವಾಯುವಕ್ಕೆ ಎಂಟ್ರೆನ್ಸ್ ಇರುವಂತಹ ಜಾಗದಲ್ಲಿನೂ ಸಹ ಈ ಆಯದಲ್ಲಿ ಏನಾದರೂ ನಿರ್ಮಾಣ ಮಾಡಿದ್ರೆ ಹೆಚ್ಚಿನ ಮಟ್ಟಿಗೆ ಅನಾರೋಗ್ಯಕ್ಕೆ ಹೆಚ್ಚು ಖರ್ಚುಗಳನ್ನು ಮಾಡ್ತೀರಾ ಅನ್ನುವಂಥದ್ದಿದೆ ಯಾಕಂತ ಹೇಳಿ ಯಾರಿಗೋ ತೊಂದರೆ ಆಯಿತು ಅವ್ರಿಗೆ ಆಸ್ಪತ್ರೆಯಲ್ಲಿ ತೋರಿಸ್ರು ಇನ್ನೂ ಯಾರಿಗೋ ಆಪ್ರೇಷನ್ನು ಇನ್ನೇನೋ ಒಂದು ಇದೇ ರೀತಿ ಆಗಿಬಿಡುತ್ತೆ ಜೀವನ ಪರ್ಯಂತನೂ ದುಡ್ಡಿನ ಖರ್ಚುಗಳು ಆರೋಗ್ಯದ ಮೇಲೆ ಪ್ರಭಾವ ಬೀಳ್ತಾ ಇರುತ್ತೆ ಸೊ ಇದನ್ನು ನಾವು ವಾಸ್ತು ಸರಿ ಇಲ್ಲದಿದ್ದಂಥ ಸಂದರ್ಭದಲ್ಲಿನೂ ಈ ರೀತಿ ಸಮಸ್ಯೆಗಳು ಬರ್ತವೆ ನಾನು ಹಿಂದೇನು ಈ ಮನೆಯನ್ನು ಕಟ್ಟಬೇಕಾದ್ರೇನು ಬಾಗಿಲು ಎಂಟ್ರೆನ್ಸ್ ಇಡಬೇಕಾದ್ರೇನೋ ಅದು ಯಾವುದೇ ಬಾಗ್ಲಾಗ್ಬೋದು ವೆಸ್ಟ್ಗೆ ನಿಮ್ಮದು ರಸ್ತೆ ಇದ್ರೇನೋ ನಿಮಗೆ ಆರಾಮಾಗಿ ಹೇಗೆ ಬಾಗಿಲನ್ನು ಇಡಬೇಕು ಅನ್ನೋವಂಥದ್ದನ್ನು ವಿಚಾರವನ್ನು ತಿಳಿಸ್ಕೊಟ್ಟಿದ್ದೀನಿ ಯಾಕಂದರೆ ಎಲ್ಲರೂ ಪಕ್ಷಿಮದ್ದು ರಸ್ತೆ ಇದೆ ಉತ್ತರಕ್ಕೆ ಬಾಗಿಲು ಇಟ್ಬಿಡೋಣ ಉತ್ತರ ವಾಯುವಿಕೆ ಇಡೋಣ ಅಂತ ಇಡ್ತೀರ ಅಲ್ಲಿ ಧನ ನಷ್ಟ ಉಂಟಾಗ್ತಾ ಇರುತ್ತೆ ಅದೇ ಕಾಕಾಯದಲ್ಲಿ ಏನಾದರೂ ಹಿಟ್ಟಿದ್ದೆ ಆಯಿತು ಅಂದರೆ ಇನ್ನಷ್ಟು ಸಮಸ್ಯೆಗಳು ಉಂಟಾಗುವಂಥದ್ದಿರುತ್ತೆ ಹಳತೆಯಲ್ಲಿ ಏನಾದರೂ ನಿರ್ಮಾಣ ಮಾಡಿದ್ರೆ ಈ ಅನಾರೋಗ್ಯ ಹೆಚ್ಚು ಕಾಣುವಂಥದ್ದೆಲ್ಲ ಇರುತ್ತೆ ಸೊ ಇದನ್ನೆಲ್ಲ ನಾವು ವಾಸ್ತು ವಿಚಾರಕ್ಕೆ ಸಂಬಂಧಪಟ್ಟಂಥದ್ದು ನಾವು ನೋಡಬೇಕಾಗುತ್ತೆ ಮತ್ತು ಅದೇ ರೀತಿ ಸಹ ಕೆಲವೊಂದು ನೆಗೆಟಿವ್ ಎನರ್ಜಿ ಇರುವಂತಹ ಜಾಗದಲ್ಲಿ ಏನಾದರೂ ಮನೆಯನ್ನು ನಿರ್ಮಾಣ ಮಾಡಿದ್ರೇನು ಅಲ್ಲಿನೂ ಸಹ ಪದೇ ಪದೇ ಆರೋಗ್ಯದ ಮೇಲೆ ಪ್ರಭಾವ ಬೀಳುವಂಥದ್ದಿರುತ್ತೆ ಆರೋಗ್ಯದ ಮೇಲೆ ಹೆಚ್ಚಿನ ಮಟ್ಟಿಗೆ ಪರಿಣಾಮ ಬಿದ್ದಾಗ ಈ ವಾಸ್ತು ವಿಚಾರಕ್ಕೆ ಸಮಸ್ಯೆಗಳು ಉಂಟಾಗಿ ಅಲ್ಲಿ ಏನಾಗುತ್ತೆ ಈ ರೀತಿ ತೊಂದರೆಗಳು ಉಂಟಾಗುವಂತ ಸಾಧ್ಯತೆ ಇರುತ್ತೆ ಅದಕ್ಕೆ ನಾವು ಹೆಚ್ಚಿನ ಮಟ್ಟಿಗೆ ವಾಸ್ತು ವಿಚಾರದಲ್ಲಿ ಗಮನಿಸಲೇಬೇಕದ್ದು ಇದೆ ಓಕೆ ಗುರುಜಿ ಈ ವಾಸ್ತು ಬಗ್ಗೆ ಗಮನವನ್ನ ಕೊಡಲಿಲ್ಲ ಅಂದ್ರೆ ಯಾವ ರೀತಿಯ ತೊಂದರೆಗಳು ನಮ್ಮ ಜೀವನದಲ್ಲಿ ಉಂಟಾಗುತ್ತೆ ಸಾಮಾನ್ಯವಾಗಿ ನೋಡಿ ನಾವು ಒಂದೇ ವಿಚಾರ ಅಲ್ಲ ಇಲ್ಲಿ ಆರ್ಥಿಕವಾಗಿನೂ ಹೊಡೆತಾ ಬೀಳುವಂಥದ್ದು ಇರುತ್ತೆ ಹೆಚ್ಚು ಸಂಪಾದನೆ ಇರುತ್ತೆ ಖರ್ಚುಗಳು ಜಾಸ್ತಿ ಆಗ್ತಾ ಇರುತ್ತೆ ಎಷ್ಟು ಬಂದ್ರೆ ಒಂದು ರೂಪಾಯಿ ಉಳಿತಾಯ ಆಗ್ತಾ ಇಲ್ಲ ನೋಡಪ್ಪ ನಾವು ಬಾಡಿಗೆ ಮನೇಲಿ ಬಹಳ ಚೆನ್ನಾಗಿತ್ತು ಅಥವಾ ಯಾವುದೇ ಇನ್ನೊಂದು ಚಿಕ್ಕ ಮನೆ ಇಲ್ಲಿದ್ವಿ ಈ ಇಲ್ಲ ಹೊಡೆದು ಹೊಸ್ದಾಗಿ ದೊಡ್ಡದಾಗಿ ಮನೆ ಕಟ್ಟಿದ್ವಿ ಇಲ್ಲಿ ಬಂದಾಗಿಂದೂ ದುಡ್ಡು ನಿಲ್ತಾ ಇಲ್ಲ ಖರ್ಚುಗಳು ಜಾಸ್ತಿ ಇದೆ ದುಡ್ಡೇನೋ ತೊಂದರೆ ಏನಿಲ್ಲ ಬರ್ತಾಯಿದೆ ಇನ್ಕಮ್ ಆದರೆ ಕೈಯಲ್ಲಿ ದುಡ್ಡು ನಿಲ್ತಾ ಇಲ್ಲ ಖರ್ಚುಗಳು ಜಾಸ್ತಿ ಇದೆ ಸೊ ಈ ಥರ ಸಮಸ್ಯೆಗಳು ಎಷ್ಟೋ ಒಂದು ಮನೆಗಳನ್ನು ನಿರ್ಮಾಣ ಮಾಡಿದ ಮೇಲೆ ಬಂದಿರುವಂಥದ್ದನ್ನು ನಾವು ನೋಡ್ತಾ ಇದ್ವಿ ಸೊ ಹಾಗಾಗಿ ನಾವು ಯಾವಾಗಲೂ ಅಷ್ಟೇ ಈ ಮನೆಯನ್ನು ಕಟ್ಟಬೇಕಾದ್ರೆ ಎಷ್ಟು ಪರಿಣಾಮ ಬೀಳುತ್ತೆ ವಾಸ್ತು ಸರಿ ಇಲ್ಲ ಅಂತ ಹೇಳಿದ್ರೆ ಒಂದರಿಂದ ಒಂದು ಸಮಸ್ಯೆಗಳು ಹುಡುಕು ಬರ್ತಾ ಇರುತ್ತೆ ದಾರಿಯಲ್ಲಿ ಹೋಗ್ತಾ ಇದ್ರೂ ಸಮಸ್ಯೆ ಮೈ ಮೇಲೆ ಬರೋ ಪರಿಸ್ಥಿತಿನೂ ಉಂಟಾಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಅದೇ ನೋಡಿ ಕೆಲವು ಮನೆಗಳಲ್ಲಿ ಮನೆಯಿಂದ ಆಚೆ ಇಲ್ಲಾದರೂ ದೂರ ಇಲ್ಲಾದರೂ ಹೋದಾಗ ಬಹಳ ಚೆನ್ನಾಗಿರ್ತಾರೆ ಗಂಡ ಹೆಂಡತಿ ಆಗ್ಬೋದು ಮಕ್ಕಳ ವಿಚಾರದಲ್ಲಿ ಎಲ್ಲ ಚೆನ್ನಾಗಿರ್ತಾರೆ ಮನೆಗೆ ಬಂದ್ರೇ ಸಮಸ್ಯೆಗಳು ಹಾಕ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಕಾರಣ ಅಲ್ಲಿ ನೆಗೆಟಿವ್ ಎನರ್ಜಿ ಅಥವಾ ಈ ಥರ ವಾಸ್ತು ವಿಚಾರಕ್ಕೆ ಸಂಬಂಧಪಟ್ಟಂಥದ್ದು ಏನಾದರೂ ತೊಂದರೆಗಳು ತೊಂದರೆಗಳಿದ್ರೇ ಪದೇ ಪದೇ ಸಮಸ್ಯೆಗಳು ಎದುರಾಗುವಂಥ ಸಾಧ್ಯತೆ ಇರುತ್ತೆ ಅದಕ್ಕೆ ನಾವು ಯಾವಾಗಲೂ ಅಷ್ಟೇ ಮನೆಯನ್ನು ಇವತ್ತು ನಿರ್ಮಾಣ ಮಾಡಬೇಕು ಅಂದ್ಕೊಂಡಿದ್ರೆ ಒಂದು ಮೂವತ್ತು ನಲ್ವತ್ತು ಸೈಟನ್ನು ಖರೀದಿ ಮಾಡಿದ್ದೀರಾ ಅಂತ ಹೇಳಿದ್ರೆ ಎಷ್ಟಿಗೆ ಆ ಅಳತೆಯಲ್ಲಿ ನಾನು ಮನೆಯನ್ನು ಕಟ್ಟಿದ್ರೆ ನನಗೆ ವಾಸ್ತು ವಿಚಾರದಲ್ಲಿ ಆಯದ ವಿಚಾರದಲ್ಲಿ ಬರುತ್ತೆ ಅನ್ನುವಂಥದ್ದನ್ನು ಮೊದಲಿಗೆ ತಿಳ್ಕೊಳ್ಬೇಕಾಗುತ್ತೆ ಮತ್ತು ಎರಡನೇದು ಭೂಮಿ ಶುದ್ಧಿಯನ್ನು ಮಾಡಬೇಕಾಗುತ್ತೆ ಭೂಮಿ ಏನಾದರೂ ಸರಿಯಾಗಿ ಅಲ್ಲಿ ನೆಗೆಟಿವ್ ಎನರ್ಜಿ ಇತ್ತು ಆ ಭೂಮಿ ಒಳಗಡೆ ಅವಶೇಷಗಳು ಇತ್ತು ಅಂತ ಹೇಳಿದ್ರೆ ಅದನ್ನು ತೆಗಿಬೇಕಾಗುತ್ತೆ ಅಥವಾ ಅದಕ್ಕೆ ಒಂದು ಪಾಸಿಟಿವ್ ಎನರ್ಜಿ ಇರುವಂಥ ಯಂತ್ರಗಳನ್ನು ಅಳವಡಿಸಬೇಕಾಗುತ್ತೆ ಇದನ್ನು ಸರಿಯಾಗಿ ನಾವು ಮಾಡಿಲ್ಲ ಅಂತ ಹೇಳಿದ್ರೆ ಮನೆ ಎಷ್ಟೇ ಸುಂದರವಾಗಿ ಎಷ್ಟೇ ವಾಸ್ತು ವಿಚಾರದಲ್ಲಿ ಅಳತೆಯನ್ನು ನೋಡಿ ಮನೆಯನ್ನು ಕಟ್ಟಿದ್ರೂ ತೊಂದರೆ ಹಾಗೆ ಇರುತ್ತೆ ಸಮಸ್ಯೆ ಬಗೆಹರಿಯುವಂಥದ್ದು ಇರೋದಿಲ್ಲ ಅದಕ್ಕೆ ಭೂಮಿ ಶುದ್ಧಿ ಬಹಳ ಅಗತ್ಯ ಇರುವಂಥದ್ದಿದೆ ನಂತರ ಒಂದು ಪ್ಲ್ಯಾನ್ ಮಾಡ್ಕೋಬೇಕಾಗುತ್ತೆ ಯಾವ ರೀತಿ ಯಾವ ಕೋಣೆ ಇಲ್ಲಿ ಬರಬೇಕು ಅಡುಗೆ ಮನೆ ಇರಬೇಕು ನೈಋತ್ಯದಲ್ಲಿ ಏನು ಇರಬೇಕು ವಾಯುವಲ್ಲಿ ಯಾವ ರೀತಿ ಕೋಣೆ ಇರಬೇಕು ಇದನ್ನು ನೀವು ಪ್ಲ್ಯಾನ್ ಮಾಡ್ಕೋಬೇಕು ಯಾಕಂತ ಹೇಳಿದ್ರೆ ಇಲ್ಲಿ ನೋಡಿ ಸಾಮಾನ್ಯವಾಗಿ ಹೆಣ್ಮಕ್ಳು ಯಾವಾಗ ಏನಾದರೂ ಒಂದು ಮಗು ಗಂಡು ಮಗು ಒಂದು ಹೆಣ್ಮಗು ಒಂದು ಇದೆ ಅಂತ ಹೇಳಿದ್ರೆ ಯಾವಾಗಲೂ ಸೇ ವಾಯುವ್ಯ ಮೂಲೆ ಕೆಲವರು ಏನು ಮಾಡ್ತಾರೆ ಮೆಟ್ಲನ್ನು ಇಟ್ಟಿರ್ತಾರೆ ಅವಾಗ ಡೂಪ್ಲೆಕ್ಸ್ ಮನೆಯನ್ನು ಕಟ್ಟಿರ್ತಾರೆ ಮೂಲೆಯಲ್ಲಿ ರೂಮ್ ಬರೋದಿಲ್ಲ ಹೆಣ್ಮಗು ಇದೆ ಅಂತ ಹೇಳಿದ್ರೆ ಮೂಲೆಯಲ್ಲಿ ಒಂದು ಕೋಣೆ ಬರಲೇಬೇಕು ಯಾವಾಗ ಇರೋದಿಲ್ವೋ ಸಾಮಾನ್ಯವಾಗಿ ಎಷ್ಟೋ ಮನೆಗಳನ್ನ ನಾವು ನೋಡ್ತಾ ಇದ್ದೀವಿ ಹೆಣ್ಮಕ್ಳ ವಿಚಾರದಲ್ಲಿ ಮದುವೆ ಮಾಡಿಕೊಡ್ತಾರೆ ವೈವಾಹಿಕ ಜೀವನ ಚೆನ್ನಾಗಿರಲ್ಲ ಮತ್ತು ಆ ಮನೆಯಲ್ಲಿಯೂ ಅಷ್ಟೇ ಹೆಣ್ಮಕ್ಳ ವಿಚಾರದಲ್ಲಿ ತೊಂದರೆಗಳನ್ನು ಅನುಭವಿಸ್ತಾರೆ ಆರೋಗ್ಯದ ವಿಚಾರದಲ್ಲಿ ಆಗ್ಬೋದು ಅಥವಾ ಮಗು ಒಂದು ಬೆಳವಣಿಗೆ ವಿಚಾರದಲ್ಲಿ ಆಗ್ಬೋದು ಅಥವಾ ಬಾಂಧವ್ಯತೆ ವಿಚಾರದಲ್ಲಿ ಆಗ್ಬೋದು ಅಂದರೆ ಮಕ್ಕಳ ಬಾಂಧವ್ಯತೆ ವಿಚಾರದಲ್ಲಿ ಎಲ್ಲ ಒಂದು ಕಡೆ ಕಿರಿಕಿರಿ ಹಾಕ್ತಾ ಇರುತ್ತೆ ಹೆಣ್ಮಗು ಮಗು ವಿಚಾರದಲ್ಲಿ ಯಾವಾಗಲೂ ಕೋಪ ಜಾಸ್ತಿ ಮಾಡ್ಕೊಳ್ಳೋದು ಹೇಳಿದ್ದು ಕೇಳಲ್ಲ ಇವೆಲ್ಲ ಸಮಸ್ಯೆಗಳು ಆಗುವಂಥದ್ದು ಇರುತ್ತೆ ಇದೆಲ್ಲವೂ ಸಹ ವಾಯುವ್ಯದಲ್ಲಿ ಕೋಣೆ ಇಲ್ಲದಿದ್ದರೂ ಈ ರೀತಿ ಸಮಸ್ಯೆಗಳು ಬರುವಂಥದ್ದು ಇರುತ್ತೆ ಒಬ್ಬನೇ ಗಂಡು ಮಗು ಇತ್ತು ಅಂದರೆ ಏನು ತೊಂದರೆ ಏನಿಲ್ಲ ಮಗು ಇದ್ದರೆ ಕಂಪಲ್ಸರಿ ವಾಯು ಮೂಲೆ ಒಂದು ಕೋಣೆ ಇರಲೇಬೇಕಾಗುತ್ತೆ ಇಲ್ಲ ಅಂತ ಹೇಳಿದ್ರೆ ಇವತ್ತಾಗಲೇ ಸಮಸ್ಯೆಗಳನ್ನು ಅನುಭವಿಸ್ತಾ ಇರುವಂಥದ್ದು ನಾವು ನೋಡ್ತಾ ಇದ್ದೀವಿ ಹಾಗಾಗಿ ಆ ರೀತಿ ತೊಂದರೆಗಳು ಜಾತಕ ನೋಡೋಕ್ಕೋದ್ರೆ ಯೋಗ ಚೆನ್ನಾಗಿದೆ ಅಭಿವೃದ್ಧಿ ಚೆನ್ನಾಗಿದೆ ಮಗದು ಆ ಥರ ಇಲ್ಲವಲ್ಲ ಅಂತ ನಾವು ನೋಡಬಹುದು ಆದರೆ ಈ ಮನೆಯ ವಾಸ್ತು ವಿಚಾರಕ್ಕೆ ಸಂಬಂಧಪಟ್ಟಂಥದ್ದು ಈ ರೀತಿ ಇತ್ತು ಅಂದರೆ ತೊಂದರೆ ಪದೇ ಪದೇ ಕಾಡುವಂಥದ್ದು ಇರುತ್ತೆ ಇದನ್ನು ನಾವು ಪ್ಲ್ಯಾನ್ ವಿಚಾರದಲ್ಲಿ ಯಾವ ರೀತಿ ಮಾಡ್ಕೋಬೇಕು ಅನ್ನೋಂಥದ್ದಿರುತ್ತೋ ಅದನ್ನು ನೀವು ಪ್ಲ್ಯಾನ್ ಮಾಡಿಕೊಂಡು ಇದೇ ಕೋಣೆ ಇಲ್ಲೇ ಬರಬೇಕು ದೇವ್ರ ಮನೆ ಹೀಗೆ ಇರಬೇಕು ಅನ್ನುವಂಥದ್ದು ಮಾಡ್ಕೋಬೇಕಾಗುತ್ತೆ ಭಾಳ ಜನ ಕೇಳ್ತಾ ಇರ್ತಾರೆ ಈ ದೇವ್ರ ಮನೆ ಎಷ್ಟು ನಿರ್ಮಾಣ ಮಾಡಬೇಕು ನೋಡಿ ಸಾಮಾನ್ಯವಾಗಿ ಅಳತೆ ಅಂತ ಹೇಳಿದ್ರೆ ಈ ವರಾಯ ಏನಿರುತ್ತೆ ಅದು ಎಷ್ಟಿರಬೇಕು ಅಂತ ನಿಖರವಾಗಿ ಕೊಟ್ಟಿದೆ ಈ ಒಳಾಂಗಣ ವಿಚಾರದಲ್ಲಿ ಏನ ಏನಾಗಿದೆ ಅಂತ ಹೇಳಿದ್ರೆ ವಾಸ್ತು ವಿಚಾರದಲ್ಲಿ ನೈಋತ್ಯದ ಭಾಗ ಅತಿ ದೊಡ್ಡದಾಗಿರುವಂಥ ರೂಮನ್ನು ಕಟ್ಟಬೇಕು ವಾಯುವ್ಯದಲ್ಲಿ ಅದಕ್ಕಿಂತ ಚಿಕ್ಕದು ಈಶಾನ್ಯದಲ್ಲಿ ಅದಕ್ಕಿಂತ ಚಿಕ್ಕದಾದಂಥ ರೂಮನ್ನು ನಿರ್ಮಾಣ ಮಾಡಬೇಕು ಅಥವಾ ಖಾಲಿಯನ್ನು ಬಿಡಬೇಕಾಗುತ್ತೆ ಅಂತ ಹೇಳುತ್ತೆ ಅಂದರೆ ಆದಷ್ಟು ಈಶಾನ್ಯ ಭಾಗ ಖಾಲಿ ಇರಬೇಕು ಉತ್ತರವ ಏನಾದರೂ ಈಶಾನ್ಯ ಆಗಬಹುದು ಇದೆಲ್ಲ ಖಾಲಿ ಇದ್ದಷ್ಟು ಒಳ್ಳೆಯದು ಅನ್ನುವಂಥದ್ದು ವಾಸ್ತು ಪ್ರಕಾರವಾಗಿ ಹೇಳುತ್ತೆ ಹಾಗಾಗಿ ಅಡುಗೆ ಮನೆಯ ವಿಚಾರದಲ್ಲಿ ನಾವು ನೋಡಲಿಕ್ಕೆ ಹೋದ್ರೇನು ಸಹ ಅಗ್ನಿಮೂಲೆ ಅಥವಾ ಅಲ್ಲಿ ಅಗ್ನಿಮೂಲೆಯಲ್ಲಿ ಇಡಲಿಕ್ಕಾಗೋದಿಲ್ಲ ಅದು ಅಡುಗೆ ಮನೆ ಅಂತ ಹೇಳಿದ್ರೆ ವಾಯುಮೂಲೆಗೆ ಎರಡನೇ ಆಪ್ಷನ್ಸ್ ಆಗಿ ನಾವು ತೆಗೆದುಕೊಳ್ಳೋದಕ್ಕೆ ಆಗುತ್ತೆ ವಾಸ್ತು ವಿಚಾರದಲ್ಲಿ ಸೊ ಇವೆಲ್ಲವನ್ನು ಏನು ನೀವು ಪ್ಲ್ಯಾನ್ ಮಾಡ್ತಿರೋ ಅದರಲ್ಲಿ ಆಗಿರುತ್ತೆ ಈಗ ಸಾಮಾನ್ಯವಾಗಿ ತಿಳ್ಕೊಂಡಿರ್ತಾರೆ ಅಡುಗೆ ಮನೆ ಹೀಗೆ ಇರಬೇಕು ಹೀಗೆ ಬರಬೇಕು ದಿಕ್ಕಲ್ಲೇ ಬರಬೇಕು ಅನ್ನುವಂಥದ್ದು ಆದರೆ ಇನ್ನು ಕೆಲವೊಂದು ವಿಚಾರಗಳೇನಪ್ಪ ಅಂದರೆ ಆ ಅಳತೆಯ ವಿಚಾರದಲ್ಲಿ ಎಷ್ಟೆಷ್ಟು ಇಡಬೇಕು ಎಷ್ಟು ಪ್ರಮಾಣ ಇರಬೇಕು ಅನ್ನೋವಂಥದ್ದನ್ನು ಇವತ್ತಿಗೂ ಗೊಂದಲ ಇರುವಂಥದ್ದು ನಾವು ನೋಡ್ತಾ ಇದ್ದೀವಿ ನೋಡಿ ನಾನು ಆಗಲೇ ಹೇಳಿದೆ ನೈಋತ್ಯ ಭಾಗದಲ್ಲಿ ನೈಋತ್ಯ ಮಾಸ್ಟರ್ ಬೆಡ್ರೂಮ್ ಅಂತ ಹೇಳ್ತೀವಿ ಸಾಮಾನ್ಯವಾಗಿ ಎಲ್ಲ ರೂಮ್ಗಳು ಚಿಕ್ಕದು ದೊಡ್ಡದು ಮಾಡಿಬಿಟ್ಟು ನೈಋತ್ಯ ಭಾಗದಲ್ಲಿ ಇರುವಂಥ ರೂಮು ಭಾಳ ಚಿಕ್ಕದು ಮಾಡಿಬಿಟ್ಟಿರ್ತಾರೆ ಎಷ್ಟೋ ಮನೆಗಳ್ ನಾವು ನೋಡ್ತಾ ಇದ್ದೀವಿ ಅಲ್ಲಿನೂ ಸಹ ದುಡ್ಡಿನ ವಿಚಾರದಲ್ಲಿ ಆರ್ಥಿಕವಾಗಿ ಕುಗ್ತಾ ಇರ್ತಾರೆ ಅಭಿವೃದ್ಧಿ ಇರೋದಿಲ್ಲ ಅಲ್ಲಿ ಸಮಸ್ಯೆಗಳು ಜಾಸ್ತಿ ಬರ್ತಾ ಇರುತ್ತೆ ಗೃಹ ಯಜಮಾನನಿಗೆ ತೊಂದರೆ ಉಂಟಾಗ್ತಾ ಇರುತ್ತೆ ಅದಕ್ಕೆ ನೈಋತ್ಯ ಭಾಗದ ಏನು ಕೋಣೆ ಇರುತ್ತೆ ಅದು ದೊಡ್ಡದಾಗಿರಬೇಕು ಅನ್ನೋವಂಥದ್ದು ಅಂಥದ್ದು ಅಳತೆಯನ್ನು ಏನೂ ಇಲ್ಲ ಅಂತ ಹೇಳಿದ್ರೆ ಒಂದು ನಾಲ್ಕೈದು ಇಂಚಾದ್ರೂ ಆಂಗ್ಲ ಆದ್ರೂ ಜಾಸ್ತಿ ಇರಬೇಕು ಅನ್ನೋವಂಥದ್ದನ್ನು ಶಾಸ್ತ್ರದಲ್ಲಿ ಹೇಳುತ್ತೆ ಮತ್ತು ನೈಋತ್ಯ ಭಾಗದಲ್ಲಿ ಸ್ವಲ್ಪ ಹೈಟ್ ಇರಬೇಕು ಕೆಲವೊಂದು ಕಬೋರ್ಡ್ಸ್ ಇಡೋದಕ್ಕೋ ಅಥವಾ ಇನ್ಯಾವುದೋ ವಿಚಾರದಲ್ಲಿ ನೈಋತ್ಯ ಕರೆಕ್ಟಾಗಿ ಅಳ್ಳ ಇಟ್ಬಿಟ್ಟಿರ್ತಾರೆ ಅದೂ ಸಹ ತೊಂದರೆಗಳು ಕೆಲವರು ಮನೆಗಳಲ್ಲಂತೂ ಬಾತ್ರೂಮ್ ಟಾಯ್ಲೆಟ್ ಇಟ್ಬಿಟ್ಟಿರ್ತಾರೆ ನೈಋತ್ಯ ಭಾಗದಲ್ಲಿ ಕರೆಕ್ಟಾಗಿ ಮಾಸ್ಟರ್ ಬೆಡ್ರೂಮ್ ಬರುತ್ತೆ ಒಂದು ಸ್ನಾನದ ಗೃಹ ಈ ಥರ ಇಟ್ಟಿರ್ತಾರೆ ಅಲ್ಲಿನೂ ಸಹ ಭಾಳಷ್ಟು ತೊಂದರೆಗಳನ್ನು ಅನುಭವಿಸ್ತಾ ಇರ್ತಾರೆ ಅದು ಹಣಕಾಸಿನ ವಿಚಾರದಲ್ಲಿ ಒಂದೇ ಅಲ್ಲ ದುಡ್ಡಿನ ವಿಚಾರದಲ್ಲಿ ಹೆಚ್ಚು ತೊಂದರೆಗಳು ಆಗುತ್ತೆ ಕುಟುಂಬದಲ್ಲಿ ನೆಮ್ಮದಿ ಇರಲ್ಲ ಯೋಚನೆಗಳು ಜಾಸ್ತಿ ಅದು ಹಾಗಾಯಿತು ಅಲ್ಲಿ ಹೋಗಬೇಕು ಆ ಕೆಲಸ ಮಾಡಬೇಕು ಕೋರ್ಟ್ಗೆ ಹೋಗಬೇಕು ಇನ್ಯಾವುದೋ ಕೇಸ್ ನಡೀತಾ ಇದೆ ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ ಅಥವಾ ಭಾಗಗಳು ಆಗ್ತಾ ಇಲ್ಲ ಇವೇ ಯೋಚನೆಯಲ್ಲೇ ಅವನ ಜೀವನಾದಿ ಕಾಲದಲ್ಲಿ ಅನ್ನ ರೀತಿಯಾದಂಥ ತೊಂದರೆಗಳು ಅನಾರೋಗ್ಯ ಇವೆಲ್ಲವೂ ಕಾಡ್ತಾ ಇರುತ್ತೆ ಅದಕ್ಕೆ ಯಾವುದೇ ಕಾರಣಕ್ಕೂ ನೈಋತ್ಯದ ಭಾಗದಲ್ಲಿ ಮಾಸ್ಟ್ರೂಮ್ ಬೆಡ್ರೂಮ್ ಹೊರತುಪಡಿಸಿ ಅಲ್ಲಿ ತೂಕದ ವಸ್ತುಗಳನ್ನು ಇಡಬೇಕು ಅದು ಬಿಟ್ಟು ಏನಾದರೂ ಬಾತ್ರೂಮ್ ಟಾಯ್ಲೆಟು ಅಥವಾ ಖಾಲಿ ಬಿಟ್ಟಿದ್ದೇ ಆಯಿತು ಅಂದ್ರೂ ತೊಂದರೆ ಇದ್ದೇ ಇರುತ್ತೆ ಖಾಲಿ ಬಿಟ್ಟರೆ ಏನಾಗುತ್ತೆ ನೋಡಿ ಸಾಮಾನ್ಯವಾಗಿ ದುಡ್ಡಿನ ವಿಚಾರದಲ್ಲಿ ಯಾವುದೂ ಬರೋದಿಲ್ಲ ಏನೋ ಬರ್ತಾ ಇದೆ ಅಂತ ಅಂತ ಒಂದು ಕಡೆ ಅಂದ್ಕೊಂಡ್ರೆ ಬರೋದು ಬರೋಲ್ಲ ಬರೋದಿಲ್ಲ ಆದಷ್ಟು ನೈಋತ್ಯ ಭಾಗದಲ್ಲಿ ಕಾ ಖಾಲಿಯನ್ನು ಮಾಸ್ಟರ್ ಮೇಲೆ ಬಿಡಬಾರ್ದು ಕೆಲವೊಂದೆಲ್ಲ ಪೌಟಿಕ ಮಾಡಿಬಿಟ್ಟಿರ್ತಾರೆ ಅದನ್ನು ಸಹ ಏನಾಗುತ್ತೆ ದುಡ್ಡಿನ ಅಭಾವ ಜಾಸ್ತಿ ಬರ್ತಾ ಇರುತ್ತೆ ಸೊ ಇವೆಲ್ಲವೂ ಸಹ ವಾಸ್ತು ವಿಚಾರಕ್ಕೆ ಸಂಬಂಧಪಟ್ಟಂಥದ್ದೇ ಆಗಿರುತ್ತೆ ಮತ್ತು ಈ ದೇವರ ಮನೆ ಅಷ್ಟೇ ಕೆಲವರು ಮನೆಗಳಲ್ಲಿ ದೇವ್ರ ಮನೆ ಏನು ಮಾಡ್ತಾರೆ ಈ ಕಟ್ಟೋವಂಥವ್ರು ಅಷ್ಟೇ ಒಳಗಡೆ ಹೋಗಿ ಪೂಜೆ ಮಾಡೋ ಥರನೇ ಇರೋದಿಲ್ಲ ಯಾಕಂತ ಹೇಳಿದ್ರೆ ಯಾವಾಗಲೂ ಅಷ್ಟೇ ಒಂದು ದೇವರ ಕೋಣೆ ಅಂದಿದ ತಕ್ಷಣ ಒಳಗಡೆ ಕೂತ್ಕೊಂಡು ಪೂಜೆ ಮಾಡೋ ಥರ ಇರಬೇಕು ಒಳಗಡೆ ನಿಂತ್ಕೊಂಡು ಒಬ್ಬರು ಹೋದರೆ ಭಾಳಷ್ಟು ಇಕ್ಕಟ್ಟಾಗಿರುತ್ತೆ ಇಬ್ರು ದಂಪತಿಗಳು ಅಥವಾ ಮಕ್ಕಳು ಹೋಗಿ ಕುತ್ಕೊಂಡು ಪೂಜೆ ಮಾಡುವ ರೀತಿಯಲ್ಲಿ ಇರಬೇಕು ಐದಕ್ಕೆ ಐದು ಅಳತೆ ಎಲೆ ನಿರ್ಮಾಣ ಮಾಡುವಂಥದ್ದು ಅಥವಾ ಜಾಗ ಇರೋದಿಲ್ಲ ಒಂದು ಅರ್ಧ ಸೈಟಿಗೆ ಕಟ್ಟಿರ್ತಾರೆ ಆದಷ್ಟು ಸಹ ಒಳ ಒಳಭಾಗಕ್ಕೆ ಹೋಗಿ ಪೂಜೆ ಮಾಡೋ ರೀತಿಯಲ್ಲಿ ದೇವ್ರ ಮನೆಯನ್ನು ನಿರ್ಮಾಣ ಮಾಡೋದು ಬಹಳ ಒಳ್ಳೆಯದು ಈ ರೀತಿ ವಾಸ್ತು ವಿಚಾರಕ್ಕೆ ಸಂಬಂಧಪಟ್ಟಂತಹದ್ದು ಒಂದು ಪ್ರಾಥಮಿಕವಾಗಿ ತಿಳ್ಕೊಳ್ಳುವಂಥದ್ದು ಬಹಳ ಅಗತ್ಯ ಇರುವಂತದ್ದು ಇದೆ ಗುರುಚಿ ಇದ್ರ ಬಗ್ಗೆ ಮತ್ತಷ್ಟು ಮಾತನಾಡುತ್ತೆ